ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶ್ರೀಮದ್ ರಾಮಾಯಣದ ಅಧ್ಯಯನಶೀಲರೇ, ಡಿ ವಿ ಗುಂಡಪ್ಪನವರು ಶ್ರೀಮದ್ ರಾಮಾಯಣಕ್ಕೆ ಮುನ್ನುಡಿಯನ್ನು ಬರೀತಾ, ಅಯೋಧ್ಯಾಕಾಂಡಕ್ಕೆ ಮುನ್ನುಡಿಯನ್ನು ವಿಶೇಷವಾಗಿ ಬರೀತಾ, ಶ್ರೀಮದ್ ರಾಮಾಯಣದ ಹೃದಯ ಭಾಗ ಅಂದರೆ ಅಯೋಧ್ಯಾಕಾಂಡ ಅಂತ ಹೇಳ್ತಾರೆ. ಆ ಹೃದಯ ಭಾಗ ಆಗಿರತಕ್ಕಂಥದ್ದಕ್ಕೆ ಇಲ್ಲಿ ತನಕ ನಾವು ನೋಡಿಬಿಟ್ಟಿದ್ದೇವೆ, ಹೃದಯದಲ್ಲಿಯೇ ಇರತಕ್ಕಂತಹ ಈ ಭಾವನೆಗಳ ತುಮುಲ, ಆ ಭಾವನೆಗಳ ಪ್ರವಾಹ, ಅದರಲ್ಲಿ ಕೊಚ್ಚಿ ಹೋಗ್ತಕ್ಕಂಥ ಪಾತ್ರಗಳು ಎಲ್ಲರೂ ಇಡೀ ಅಯೋಧ್ಯಾಕಾಂಡದ ಆರಂಭದಿಂದ ಒದಾಟದಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ, ನೋವಿನಲ್ಲಿರ್ತಾರೆ, ಘರ್ಷಣೆಯಲ್ಲಿರ್ತಾರೆ, ತುಮುಲದಲ್ಲಿರ್ತಾರೆ. ಆದರೆ ಆ ದುಃಖದ ಮಹಾಪೂರಕ್ಕೆ ಎಲ್ಲೋ ಒಂದು ವಿಶ್ರಾಂತ ಸ್ಥಾನ, ಎಲ್ಲೋ ಒಂದು ಮನಸ್ಸಿಗೆ ಹರ್ಷವಾಗತಕ್ಕಂಥ ಒಂದು ಸಂದರ್ಭ, ಅದನ್ನು ಮಹರ್ಷಿ ವಾಲ್ಮೀಕಿಗಳು ಅಯೋಧ್ಯಾಕಾಂಡದ ಕೊನೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಭರತ ಪಾದುಕೆಗಳನ್ನು ಸ್ವೀಕಾರ ಮಾಡಿ ಅಯೋಧ್ಯೆಗೆ ತೆರಳಿಬಿಟ್ಟ. ಒಂದರ್ಧದಲ್ಲಿ ಅಲ್ಲಿಗೆ ಅಯೋಧ್ಯಾಕಾಂಡ ಮುಗಿಯಿತು. ಆದರೆ ವಾಲ್ಮೀಕಿ ಮಹರ್ಷಿಗಳಿಗೆ ಬಹುಶಃ ಆ ದುಃಖದಲ್ಲಿ ಮುಕ್ತಾಯ ಮಾಡುವುದು ಅವರಿಗೆ ಇಷ್ಟ ಆಗಿರಲಿಲ್ಲ. ಪಿತೃವಿನ ಮರಣ ವಾರ್ತೆ, ಅತ್ಯಂತ ಬಡತನದ ಪಿಂಡ ಪ್ರದಾನ, ಭರತ ಏನೇನೇ ಪ್ರಯತ್ನಪಟ್ಟರೂ ರಾಮ ಒಪ್ಪದೇ ಇರತಕ್ಕಂಥದ್ದು, ಕೊನೆಗೆ ಪಾದುಕೆಗಳನ್ನು ಪ್ರದಾನ ಮಾಡತಕ್ಕಂಥದ್ದು, ಎಲ್ಲರೂ ವಿಯೋಗದಲ್ಲಿ, ನೋವಿನಲ್ಲಿ, ವಿರಹದಲ್ಲಿ ಬೇರ್ಪಡೆಯಾಗತಕ್ಕಂಥದ್ದು. ಭರತ ಹೋಗ್ತಾ ಇದ್ದಾಗೆ, ತಾಯಂದ್ರೆ ಹೋಗ್ತಾ ಇದ್ದಾಗೆ ರಾಮ ಒಂದು ಒಳತಕ್ಕೆ ತೊಗೊಂಡ್ಬಿಡ್ತಾನೆ ಕುಟೀರದಲ್ಲಿ, ತಾಯಂದರೆಲ್ಲ ನೊಂದುಕೊಂಡು ಹೋಗ್ತಾ ಇರ್ತಾರೆ. ಈ ಇಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ನಿಲ್ಲಿಸೋದು ಅಂತ ತುಂಬ ಸುಂದರವಾದಂಥ ಒಂದು ವೃದ್ಧ ದಂಪತಿಗಳ ಪ್ರವೇಶ ಅಯೋಧ್ಯಾಕಾಂಡದ ಕೊನೆಯಲ್ಲಿ ಆಗುತ್ತೆ. ಅದಕ್ಕೆ ಮುಂಚೆ ನಾನೊಂದು ಎರಡು ಅಂಶಗಳನ್ನು ದಾಖಲು ಮಾಡಿಬಿಡಬೇಕು. ಮೊದಲನೆಯದು, ಭರತ ಪಾದುಕೆಗಳನ್ನು ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೊರಟ ಮೇಲೆ ಕೆಲವರು ಆತನ ಬಗ್ಗೆ ಒಂದು ಆಕ್ಷೇಪಣೆ ಮಾಡ್ತಾರೆ. ಇದು ಹೇಗಿದೆ ಅಂದರೆ, ಅಲ್ಲಯ್ಯ 14 ವರ್ಷಗಳು ನಾನು ಅಯೋಧ್ಯೆಯ ಹೊರಗೆ ಭರತ ಬದುಕಿದ್ದಾನೆ, ಜೀವಿಸಿದ್ದಾನೆ, ತನಗೆ ಬಂದಂಥ ಯಾವುದೇ ರಾಜ್ಯದ ಆಮಿಷಕ್ಕೂ ಒಳಗಾಗದೆ ಅಯತ್ನಾದಾಗತಮ್ಮ ರಾಜ್ಯಂ, ಪ್ರಯತ್ನವೇ ಪಡದೆ ಆ ರಾಜ್ಯ ಬಂದಿದ್ದರೂ ಅದನ್ನು ತಿರಸ್ಕಾರ ಮಾಡಿಬಿಟ್ಟಿದ್ದಾನೆ, ಆ ಪಾದುಕೆಗಳಿಗೆ ಎಲ್ಲವನ್ನೂ ಒಪ್ಪಿಸಿದ್ದಾನೆ. ಆತ ಎಷ್ಟು ನಿಷ್ಠೆಯಿಂದ ವರ್ತಿಸ್ತಾ ಇದ್ದಾನೆ, ಪಾದುಕಾಭ್ಯಾಂ ನೈವೇದಯತ್ ಅಂತಾನೆ. ಯಾವುದಾದ್ರು ಒಂದು ಒಳ್ಳೆ ಕಾಣಿಕೆ ಬಂದರೆ ಪಾದುಕೆಗಳ ಹತ್ರ ಇಡ್ತಾನಂತೆ, ರಾಮರೇ ನೋಡಿ ಒಂದು ಕಾಣಿಕೆ ಬಂದಿದೆ. ಲೆಕ್ಕ ಒಪ್ಪಿಸಬೇಕಾಗಿದ್ದರೆ ರಾಮರೇ ನೋಡಿ ಈ ಲೆಕ್ಕ, ಆ ಪಾದುಕೆಗಳಿಗೆ ವರ್ಣನೆ ಮಾಡ್ತಾ ಇದ್ದಾನೆ ಆತ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ವೇಣುಗೋಪಾಲ ಸ್ವಾಮಿ ಗುಡಿಯಲ್ಲಿ ಸ್ವಾಮಿ ಸಾಮವೇದ ಪ್ರಿಯ ಸಾಮವೇದ ಅವಧಾರಯ ಅಂತ ಹೇಳೋರು, ಇವರು ಸಾಮವೇದ ಹೇಳೋರು. ನಾನು ಕೇಳ್ತಾ ಇದ್ದೆ ನಮ್ಮ ತಂದೆನ, ಏನು ಈ ಕಲ್ಲು ಬೊಂಬೆಗೆ ಸಾಮವೇದ ಗೊತ್ತಾಗತ್ತಾ ಅಂತ. ನಾನು ಹುಡುಗ ಅವಾಗ, ಭಾವಿಸುವವರಿಗೆ ಅದು ಕಲ್ಲು ಬೊಂಬೆ ಅಲ್ಲ, ಅದು ವೇಣುಗೋಪಾಲ ಸ್ವಾಮಿಯೇ. ಹಾಗೆ ತಿರುಪತಿಯ ತಿಮ್ಮಪ್ಪನ ಉತ್ಸವದಲ್ಲಿ ನಾನು ಭಾಗವಹಿಸಿದಾಗ, ಅದು ಏನ್ರಿ ಆ ಗರುಡೋತ್ಸವದಲ್ಲಿ ಇಡೀ ಎಲ್ಲೋ ಆ ಬೆಟ್ಟವೇ ಕುಸಿಯುತ್ತೇನೋ ಅನ್ನುವಷ್ಟು ಸುಮಾರೊಂದು 8-9 ಲಕ್ಷ ಮಂದಿ ಅದೇ ತಿಮ್ಮಪ್ಪನ ಮೂರ್ತಿನೇ, ಅದೇ ತಾಮ್ರದ ವಿಗ್ರಹನೇ, ಪ್ರತಿ ವರ್ಷ ನೋಡೋದೆ, ಏನು ಲಕ್ಷ ಲಕ್ಷ ಮಂದಿ ತಿರುಪತಿ ತಿಮ್ಮಪ್ಪನೇ ಬಂದ ಅಂತ ಭಾವುಕರಾಗಿಬಿಡ್ತಾರಲ್ಲ, ಆ ನಂಬಿಕೆ ಎಂಥದ್ದು. ನಂಬಿಕರೆದರೆ ಓ ಎನ್ನನೇ ಶಿವನು ಅಂತ ಅಷ್ಟಲ್ಲೇ ಬಸವಣ್ಣ ಹೇಳಿಬಿಟ್ನೆ. ನಂಬಲರಿಯರು ಈ ಲೋಕದ ಮನುಜರು, ನಮಗೆ ನಂಬಿಕೆಯೇ ಗೊತ್ತಿಲ್ಲಪ್ಪ. ಅದರಿಂದಲೇ ದ್ರೌಪದಿ ಕರೆದಿದ್ದಕ್ಕೆ ಕೃಷ್ಣ ಬಂದ, ನಾವು ಕರೆದ್ರೆ ಕೃಷ್ಣ ಬರೋದಿಲ್ಲ. ಭರತನ ನಿಷ್ಠೆ ಎಷ್ಟಿತ್ತು ಅಂದರೆ,
ಪಾದುಕಾಭ್ಯಾಮ್ ನಿವೇದಯಿತು, ಎಲ್ಲವೂ ಪಾದುಕೆ ಇದೆ ಸಾಮ್ರಾಜ್ಯ, ನನ್ನದೇನೂ ಇಲ್ಲ, ನಾನು ಕೇವಲ ಪ್ರತಿನಿಧಿ ಅಷ್ಟೇ. ಅದನ್ನು ಸ್ಥಾಪನೆ ಮಾಡಿದ ದಿವಸ ಚಾಮರ ಹಾಕ್ತಾನೆ, ಛತ್ರವನ್ನು ಹಾಕ್ತಾನೆ, ಮಂಗಳಾರತಿ ಮಾಡ್ತಾನೆ. ತಾನಲ್ಲ, ತಾನು ಬರೀ ಪ್ರತಿನಿಧಿ. ಜಟೆಯನ್ನು ಬಿಟ್ಟು ಕಷಾಯವನ್ನು ಧರಿಸಿ, ಕಷಾಯ ಅಲ್ಲ ಕೃಷ್ಣಾಜಿನವನ್ನು ಧರಿಸಿ, ಸನ್ಯಾಸಿ, ಸನ್ಯಾಸಿಯಲ್ಲ ಸಂತ, ಸಂತ ಅಲ್ಲ ಋಷಿ, ಹೀಗೆ ಇದ್ದು ಬಿಟ್ಟನಲ್ಲ ಅವನು. 14 ವರ್ಷಗಳು ರಾಮನಿಗೆ ಅನಿವಾರ್ಯವಾಗಿತ್ತು, ಕಾಡಾಗಿತ್ತು, ಕಷ್ಟಪಟ್ಟ, ನೊಂದ, ಬೆಂದ, ಯುದ್ಧ ಮಾಡ್ದ, ಒದ್ದಾಡ್ದ, ನಾಡೇ ಕಾಡಾಗಿಬಿಡ್ತಲ್ಲ ಭರತನಿಗೆ. ಇಷ್ಟು ನಿಷ್ಠನಾಗಿ, ಇಷ್ಟು ಶುದ್ಧ ಚಿತ್ತನಾದ ಭರತನ ಮೇಲೆ ನಾವು ಮಹಾವಿಮರ್ಶಕರು ಅಂತ ಕೆಲವರು ಟೀಕೆ ಮಾಡ್ತಾರೆ. ಏನು ಮಾಡ್ತಾರೆ, ಭರತ ಅವನು ಹೋಗೋದು ಹೇಗ್ರಿ, ತಲೆಯ ಮೇಲೆ ಪಾದುಕೆಗಳನ್ನು ಇಟ್ಕೊಂಡು ಹೋಗ್ತಾನಂತೆ ಅಯೋಧ್ಯೆ. ಅವನು ಹೋಗೋದಕ್ಕಿಂತ ಮುಂಚೆ ರಾಮನಿಗೊಂದು ಮಾತು ಹೇಳಿದ್ನಪ್ಪ, ಬರ್ಹಿ ಅಂತಾನೆ, ಹೊರಗಡೆ ನಾನು ರಾಜ್ಯದ ಹೊರಗಡೆ ಇರ್ತೀನಿ, ನಮಗೆ ಗೊತ್ತಿಲ್ಲ ಎಲ್ಲಿರ್ತಾನೆ ಅಂತ. ನಾವು ಏನೇ ವ್ಯಾಖ್ಯಾನ ಮಾಡಬೇಕಾಗಿದ್ದರೂ ಮೂಲಕ್ಕೆ ಮರ್ಯಾದೆ ಕೊಡಬೇಕು, ಮೂಲದಲ್ಲಿ ಏನಿದೆ ಅಂತ ನೋಡಿಯೇ ಮಾತಾಡಬೇಕು ನಾವು. ನಮಗೆ ಆಮೇಲೆ ಯಾವುದೋ ವಿಷಯ ಗೊತ್ತಾಗಿದೆ ಅಂತ ಮನಸ್ಸಿನಲ್ಲಿ ಆರೋಪ ಮಾಡಿಕೊಂಡು ಚಿಂತನೆ ಮಾಡಬಾರ್ದು. ರಾಜ್ಯದ ಬಹಿಃ ಪ್ರದೇಶದಲ್ಲಿ ಹೊರಗಡೆ ನಾನು ಜೀವಿಸ್ತೀನಿ ಇಷ್ಟೇ ರಾಮನಿಗೆ ಭರತ ಹೇಳಿರ್ತಕ್ಕಂಥದ್ದು ಹೋಗೋದಕ್ಕಿಂತ ಮುಂಚೆ. ನಾವ್ಯಾಕೆ ಅಲ್ಲೇ ನಂದಿಗ್ರಾಮ ಅಂತ ತಿಳ್ಕೋಬೇಕು, ನಂಗೆ ಗೊತ್ತಿಲ್ಲಪ್ಪ. ನಾನು ರಾಮಾಯಣವನ್ನು ಓದ್ತಾ ಇದ್ದರೆ ಭರತ ನಂದಿಗ್ರಾಮಕ್ಕೆ ಹೋಗ್ತಾನೆ ಅಂತ ಯಾರು ಹೇಳಿದರು ನಮಗೆ? ಆ ಕ್ಷಣದಲ್ಲಿ ಗೊತ್ತಿಲ್ಲ ನಮಗೆ, ಆಮೇಲೆ ಕಥೆ ಗೊತ್ತಾಯಿತು. ಆದ್ದರಿಂದ ನಾವು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ವಿ. ಏನಂತ, ಭರತ ನಂದಿಗ್ರಾಮಕ್ಕೆ ಹೋಗ್ತೀನಿ ಅಂತ ಹೇಳಿದವನು ಅಯೋಧ್ಯೆಗೆ ಯಾಕೆ ಹೋದ? ಇದು ಟೀಕೆನೇನ್ರಿ ಇದು? ಈಗ ನಾವು ಎಷ್ಟು ಅಪ್ರಬುದ್ಧರಾಗಿ ಅತಾರ್ಕಿಕವಾಗಿ ಮಾತಾಡೋಕೆ ಹೋಗ್ಬಿಡ್ತೀವಿ. ನಾವು ಯಾರನ್ನೋ ಏನೋ ಟೀಕೆ ಮಾಡೋಕೆ ಅಂದರೆ ಟೀಕೆ ಮಾಡ್ತಾನೆ ಹೋಗ್ತೀವಿ ನಾವು. ಈ ವಾಮಪಂಥೀಯರಿಗೆ ರಾಮಾಯಣ ಅನ್ನತಕ್ಕಂಥ ಒಂದು ಗ್ರಂಥ ಟೀಕೆ ಮಾಡಬೇಕು, ಎಲ್ಲೆಲ್ಲ ಸಂದರ್ಭ ಅಂದರೂ ಟೀಕೆ ಮಾಡೋಣ. ನೀವು ಟೀಕೆಗೆ ಏನೂ ಸಿಗೋದೇ ಇಲ್ಲ ಹಾಗೆ ನೋಡಿದರೆ ರಾಮಾಯಣದಲ್ಲಿ. ನಾನು ಅದನ್ನೇ ಪ್ರಾರಂಭದ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು, ರಾಮಾಯಣವನ್ನು ಅತ್ಯಂತ ತೀಕ್ಷ್ಣವಾಗಿ ಧ್ವನಿದೃಷ್ಟಿಯಿಂದ ನಾನೇನಾದರೂ ಓದಲಿಕ್ಕೆ ಸಾಧ್ಯ ಆದರೆ, ಅಥವಾ ಅದರ ವಿರಚನೆ ಮಾಡಿರತಕ್ಕಂಥ ಮಹಾಮನೀಷಿಯ ಮಾನಸಿಕ ಸ್ಥಿತಿಯ ಹತ್ತಿರಕ್ಕೆ ನನಗೆ ಹೋಗಲಿಕ್ಕೆ ಯೋಗ್ಯತೆ ಇದ್ದರೆ ರಾಮಾಯಣದ ಏನೂ ಟೀಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದು ಬಹಳಷ್ಟು ಮಾತಾಡ್ತಾ ಬಂದುಬಿಡ್ತೀನಿ ನಾನು, ಇನ್ನೂ ಮುಂದೆ ಮಾತಾಡಲಿದ್ದೇನೆ. ಈ ಟೀಕೆ ಅಂಥದ್ದು ಅಂದರೆ 14 ವರ್ಷಗಳು ಭರತ ಆ ರೀತಿ ಇದ್ದಾನೋ ನಾವು ಮರೆತುಬಿಡ್ತೀವಿ. 14 ವರ್ಷಗಳು ರಾಜ್ಯ ತಗೊಳ್ಳಿಲ್ಲ, ಸುಖ ತಗೊಳ್ಳಿಲ್ಲ, ಮರೆತುಬಿಡ್ತೀವಿ. ಜಟೆ ಕಟ್ಟಿದ್ದ ಕಣಯ್ಯ, ಕೃಷ್ಣಾಜಿನ ಧರಿಸಿದ್ದ ಕಣಯ್ಯ, ಅವನು ಯಾರೂ ಹೇಳಲಿಲ್ಲ, ಮರೆತುಬಿಡ್ತೀವಿ. ಅವನು ನಂದಿಗ್ರಾಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು, ಒಂದ್ಸಲ ಅಯೋಧ್ಯೆ ಒಳಗೆ ಹೋದ್ನಲ್ಲ, ಯಾಕೆ ಹೋಗ್ಬಾರ್ದಪ್ಪ? 14 ವರ್ಷದಲ್ಲಿ ಒಂದ್ಸಲ ಅಯೋಧ್ಯೆ ಹೋಗಿ ಬರಲಿ ಬಿಡಿ, ಅದನ್ನು ಯಾಕೆ ನೀವು ಟೀಕೆ ಮಾಡ್ತೀರಿ? ಇಷ್ಟಕ್ಕೂ ಅಯೋಧ್ಯೆಯ ಒಳಕ್ಕೆ ಅಲ್ಲಿ ಒಂದು ಸರ್ಗಪುರ ಅಯೋಧ್ಯೆಯ ವರ್ಣನೆ ಬರುತ್ತೆ. ಭರತ ನೋಡ್ದ ಜನರು ಎಷ್ಟು ಶುಷ್ಕರಾಗಿಬಿಟ್ಟಿದ್ರು, ಹೇ ಗೂಬಿಗಳು ಬೆಕ್ಕುಗಳೆಲ್ಲ ಇತ್ತು, ಜನರ ಸಂತೋಷವೇ ಇರಲಿಲ್ಲ, ಆತ್ಮವೇ ಇಲ್ಲದೆ ಇರತಕ್ಕಂಥ ದೇಹದಂತೆ ಆ ಅಯೋಧ್ಯೆ ಅನ್ನತಕ್ಕಂಥದ್ದು ಇತ್ತು ಅಂತ ಒಂದು ಸರ್ಗಪೂರ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡ್ತಾರೆ. ಭರತ ಹೋಗಿ ನೋಡ್ತಾನೆ, ವರ್ಣನೆ ಮಾಡ್ತಾರೆ. ಆ ಹೋಗಿದ್ದು ಹೇಗೆ ತಪ್ಪಾಯಿತು? ಇನ್ನೊಂದು ಅತ್ಯಂತ ಸುನಿಶ್ಚಿತವಾಗಿರತಕ್ಕಂಥ ಒಂದು ಕಾರಣ ಕೊಡಬೇಕು ಅಂದರೆ, ಆ ಸರ್ಗ ಮುಗಿತಾ ಇದ್ದ ಹಾಗೆ ಒಂದು ವಾಕ್ಯ ಬರ್ತದೆ, ಆ ಶ್ಲೋಕಾರಂಭ ಆಗುತ್ತೆ. ತಥೋ ನಿಕ್ಷಿಪ್ಯ ಮಾತೃಹ್ ಸ ಅಯೋಧ್ಯಾಯ ದೃಢವ್ರತಃ ಅಂತ. ನಾವೇನು ಮರೆತು ಬಿಡ್ತೀವಿ ಅಂತಂದರೆ, ಭರತ ಹೊರಟು ಬಂದಾಗ ಭರತ ಒಬ್ಬನೇ ಬರಲಿಲ್ಲ ಸ್ವಾಮಿ, 3 ಜನ ತಾಯಂದಿರು ಬಂದರು, ಸೈನಿಕರು ಬಂದರು, ಮಂತ್ರಿಗಳು ಬಂದರು, ಜನರು ಬಂದರು, ರಸ್ತೆ ಮಾಡೋರು ಬಂದರು, ಊಟ ಕೊಡೋರು ಬಂದರು, ಇಸ್ತ್ರಿ ಮಾಡೋರು ಬಂದರು, ಎಲ್ಲರೂ ಬಂದರು. ಇವನು ನಂದಿಗ್ರಾಮಕ್ಕೆ, ಅವನ ಮನಸ್ಸಲ್ಲಿ ಇದೆ ನಂದಿಗ್ರಾಮಕ್ಕೆ. ಆ ಶ್ಲೋಕ ಆದ ನಂತರವೇ ಆ ಪದ ನಮಗೆ ಗೊತ್ತಾಗೋದು. ಆ ಶ್ಲೋಕ ಆಗೋ ತನಕ ನಮಗೇನಾಗಿದೆ, ತಥೋ ನಿಕ್ಷಿಪ್ಯ ಮಾತೃಹ್ ಸ ಅಯೋಧ್ಯಾಯ ದೃಢವ್ರತಃ. ಇದು ಬಹಳ ಪ್ರಧಾನವಾದಂಥ ಸಾಲನೆ. ಈ ರೀತಿ ಆಕ್ಷೇಪ ಮಾಡುವವರು, ತಥೋ ನಿಕ್ಷಿಪ್ಯ ಮಾತೃಹ್ ಸ, ಯಾಕಯ್ಯ ಹೋದ ಅವನು ಅಯೋಧ್ಯೆಗೆ? ತನ್ನ ಜೊತೆ ಕರ್ಕೊಂಡು ಬಂದಿದ್ದಲ್ಲಿ 3 ಜನ ತಾಯಂದರು, ಅವ್ರನ್ನೆಲ್ಲ ವಾಪಸ್ ಬಿಡಬೇಕೋ ಬೇಡ, ಅವ್ರನ್ನೆಲ್ಲ ನಂದಿಗ್ರಾಮಕ್ಕೆ ಕರ್ಕೊಂಡು ಹೋಗಕ್ಕಾಗತ್ತ ಅವನು? ಹೀಗಾಗಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿರತಕ್ಕಂಥ ಒಬ್ಬ ಪ್ರತಿನಿಧಿ
ನೂರಾರು ಜನನ ಸಾವಿರಾಗಿ ತನ್ನ ಜೊತೆಗೆ ಕರ್ಕೊಂಡು ರಾಮನನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೋದಾತ ಅವ್ರನ್ನೆಲ್ಲರೂ ಕರ್ಕೊಂಡು ತಿರುಗಿಸ್ಕೊಂಡು ನಂದಿಗ್ರಾಮಕ್ಕೆ ಹೋಗೋಕ್ಕಾಗೋದಿಲ್ಲ. ನಂದಿಗ್ರಾಮ ಅವನಿರ್ಬೇಕು ಆ ಜಾಗ. ಯಾರನ್ನೆಲ್ಲ ಕರ್ಕೊಂಡು ಬಂದಿದ್ದೋ ವಾಪಸ್ ಕರ್ಕೊಂಡು ಬಿಡಬೇಕಲ್ಲ. ಅದಕ್ಕೆ ಆ ಪದ ಹೇಗೆ ಬರ್ತದೆ, ನಿಕ್ಷಿಪ್ಯ ಅಂತಾರೆ ವಾಲ್ಮೀಕಿ. ತಗೊಂಡು ಇಳಿಸ್ದ ಅವ್ರನ್ನೆಲ್ಲ. ತನ್ನ ತಾಯಂದಿರನ್ನು ಅಯೋಧ್ಯೆಯಲ್ಲಿ ಬಿಟ್ಟು ಆಮೇಲೆ ಭರತ ವಸಿಷ್ಠರಿಗೆ ಹೇಳ್ತಾನೆ, ನಂದಿಗ್ರಾಮಂ ಗಮಿಷ್ಯಾಮಿ, ನಾನೀಗ ನಂದಿಗ್ರಾಮಕ್ಕೆ ಹೋಗ್ತೀನಪ್ಪ ಅಂತ ಹೇಳ್ತಾನೆ. ಅಲ್ಲಿ ತನಕ ನಮ್ಮ ನಂದಿಗ್ರಾಮ ಗೊತ್ತಿಲ್ಲ, ಹೀಗಾಗಿ ನಂದಿಗ್ರಾಮಕ್ಕೆ ಹೋಗದೆ ಅಯೋಧ್ಯೆಗೆ ಹೋದ ಭರತ, ಇದು ಸರಿಯಲ್ಲ ಅನ್ನತಕ್ಕಂಥ ಆಕ್ಷೇಪಣೆಯಲ್ಲಿ ಹುರುಳೇ ಇಲ್ಲ. ಅನಂತರ ಅವನು ಅಯೋಧ್ಯೆಗೆ ಹೋದ ಅನ್ನತಕ್ಕಂಥದಕ್ಕೆ ರಾಮಾಯಣದಲ್ಲಿ ಎಲ್ಲೂ ದಾಖಲಿಲ್ಲ. ಪಾದುಕೆಗಳನ್ನು ಸ್ವೀಕಾರ ಮಾಡಿದ ಒಂದು ಸಲ ಅಯೋಧ್ಯೆಗೆ ಹೋದ. ಯಾಕೆ ಹೋದ, ತನ್ನ ಜೊತೆಗೆ ಬಂದಿರತಕ್ಕಂಥವ್ರನ್ನೆಲ್ಲ ಅಯೋಧ್ಯೆಗೆ ಉಳಿಸಬೇಕಾಯಿತು, ಆ ನಂತರ ನಾನು ನಂದಿಗ್ರಾಮಕ್ಕೆ ಹೋಗ್ತೀನಿ ಅಂಥೇಳಿ ಆ ಅಯೋಧ್ಯೆ ಪಕ್ಕದಲ್ಲಿ ಇರತಕ್ಕಂಥ ಒಂದು ಹಳ್ಳಿಗೆ ಹೋಗಿ ನಿಂತ್ಕೊಂಡೆ. ಅದು ಗ್ರಾಮ. ಹೇಗೂ ಟೀಕೆ ಮಾಡುವವರಿಗೆ ಒಂದು ಉತ್ತರ ಅಂತ ಇದನ್ನು ಹೇಳಿದ್ದಾಯಿತು. ಇನ್ನು ನಾನು ಮರೆಯಲೇ ಕೂಡದಂಥ ಒಂದು ದಾಖಲಾತಿ ಮಾಡಬೇಕಾದ್ದು ಅಂದರೆ ಜಾಬಾಲಿ ಮಹರ್ಷಿಗಳು ಮಾಡಿದಂತಹ ವಾದ. ಇದು ನನಗೆ ಕಾವ್ಯದೃಷ್ಟಿಯಿಂದ ಅಷ್ಟು ಪೂರಕವಾಗಿಲ್ಲದೇ ಇದ್ದರೂ ಒಂದು ಚಿಂತನೆಯ ದಾಖಲಾತಿ ಆ ತ್ರೇತಾಯುಗದಲ್ಲಿ ರಾಮರ ಕಾಲದಲ್ಲಿಯೂ ಇತ್ತು ಅನ್ನುವುದನ್ನು ತೋರಿಸೋದಕ್ಕೋಸ್ಕರ ಈ ಒಂದೆರಡು ಮಾತುಗಳನ್ನು ಹೇಳಿಬಿಡ್ಬೇಕು. ನಾನು ಭರತ ರಾಮನನ್ನು ಒತ್ತಾಯಪೂರ್ವಕವಾಗಿ ಅಯೋಧ್ಯೆಗೆ ವಾಪಸ್ ಕರ್ಕೊಂಡೇ ಹೋಗ್ಬಿಡ್ತೀನಿ ಅಂತ ಹೇಳಿ ಬಂದು ವಾದ ಮಾಡಿ ಚರ್ಚೆ ಮಾಡಿ ಸೋತು, ಇದೆಲ್ಲ ನಾವು ಮಾತಾಡಿದ್ದೀವಿ ಆಗಲೇ. ಸೋತು ಅಂದರೆ ರಾಮನನ್ನು ಕರ್ಕೊಂಡು ಹೋಗುವುದಕ್ಕೆ ಆಗದೆ, ಆದರೆ ಅವನು ಗೆದ್ದಿದ್ದೇನು ಅನ್ನೋದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೀನಿ. ಆಗ ಜಾಬಾಲಿ ಮಹರ್ಷಿಗಳು ರಾಮರ ಹತ್ತಿರ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಚಾರಿತ್ರಿಕ ದೃಷ್ಟಿಯಿಂದ, ಸಾಂಸ್ಕೃತಿಕ ದೃಷ್ಟಿಯಿಂದ ನಾವು ಆ ಒಂದು ಚಿಂತನೆಯನ್ನು ಕಿಂಚಿತ್ತಾದರೂ ದಾಖಲೆ ಮಾಡಬೇಕಾಗಿದೆ. ಈಗ ಜಾಬಾಲಿ ಮಹರ್ಷಿಗಳು ಹೇಳ್ತಾರೆ, ಏನಪ್ಪ ರಾಮ, ಯಾರಪ್ಪ ನಿಮ್ಮಪ್ಪ, ನೀನು ಯಾರೇ, ನಿನಗೂ ಅವ್ರಿಗೆ ಏನೇ ಸಂಬಂಧ, ಅವ್ರು ಸತ್ತೋಗ್ಬಿಟ್ರಪ್ಪ. ಅಪ್ಪ ಸತ್ತೋದ ಮೇಲೆ ಈಗ ಅವರು ಕೊಟ್ಟು ಮಾತು ನೀನೇ ಕೈ ಉಳಿಸ್ಬೇಕು, ಅರ್ಥ ಏನಾದರೂ ಇದೆಯೇನಯ್ಯ ನಮ್ಮಲ್ಲಿ ಅಷ್ಟಕ ಶ್ರಾದ್ದ ಅಂತ ಏನೇನೋ ಮಾಡ್ತಾರೆ. ತಿಥಿ ಅಂತ ಹೇಳ್ತಾರೆ, ಸ್ವರ್ಗ ಅಂತ ಕರೀತಾರೆ, ನರಕ ಅಂತ, ಇದಕ್ಕೆಲ್ಲ ಏನಪ್ಪ ಆಧಾರ ಇದೆ? ನಮ್ಮ ತಂದೆ ಸತ್ತು ಹೋದರು, ನಮ್ಮ ಅಪ್ಪ ಸತ್ತೇ ಹೋಗ್ಬಿಟ್ಟಿದ್ದಾರೆ, ಈಗ ನಾನು ಯಾಕೆ ಅವ್ರ ಮಾತನ್ನು ನಡೆಸಬೇಕಾಗಿದೆ, ನೀನು ಯಾಕೆ ನಡೆಸಬೇಕಾಗಿದೆ ಇದನ್ನು? ನಿಮ್ಮಪ್ಪ ಯಾರಿಗೋ ಮಾತು ಕೊಟ್ಟರು, ಅದನ್ನು ನೀನು ಯಾಕೆ ನಡೆಸಬೇಕು, ಬಿಡ್ಬಿಡ ಅದನ್ನು. ಸತ್ತು ಹೋಗ್ತಾ ಇದ್ದ ಹಾಗೆ ನಮಗೂ ಅವ್ರಿಗೂ ನಂಟಿಲ್ಲ. ಮತ್ತು ಈ ಅಷ್ಟಕ ಶ್ರಾದ್ದ ಅಂತಲೋ, ತಿಥಿ ಅಂತಲೋ, ಅಥವಾ ದೇವಲೋಕ ಅಂತಲೋ, ಇಂಥದ್ದಕ್ಕೆಲ್ಲ ಅರ್ಥವೇ ಇಲ್ಲ ಕಣಯ್ಯ. ನಿಜವಾಗಿಯೂ ಸತ್ತು ಹೋಗಿರತಕ್ಕಂತಹವರಿಗೆ ಪಿಂಡ ಪ್ರದಾನ ಮಾಡುವುದು ಅವರಿಗೆ ಸಿಗೋದೇ ಆದರೆ ಒಂದು ಮಹಡಿ ಮನೆ ಇರುತ್ತೆ, ಮಹಡಿ ಮನೆಯಲ್ಲಿ ಇರತಕ್ಕಂಥವ್ರಿಗೆ ಕೆಳಗಿನವ್ರು ಊಟ ಪಿಂಡ ಪ್ರದಾನ ಮಾಡಿಬಿಡಲಿ, ಅವ್ರಿಗೆ ಊಟ ಸಿಕ್ಬಿಡಲಿ ನೋಡೋಣ. ಮಹಡಿ ಮೇಲಿರ್ತಕ್ಕಂಥವ್ರಿಗೆ ನಾವು ಕೊಡತಕ್ಕಂಥ ಊಟ ಸಿಗದೇ ಹೋದ ಮೇಲೆ ಇನ್ನು ಪರಲೋಕದಲ್ಲಿ ಹೇಳೋಗೆಲ್ಲಪ್ಪ ಸಿಗುತ್ತೆ? ಇದೆಲ್ಲ ಬರೀ ಬೂಟಾಟಿಕೆ ಅಷ್ಟೇ. ಇದೆಲ್ಲ ಈ ಬ್ರಾಹ್ಮಣರು, ಜಾವಾಲಿ ಮಹರ್ಷಿಗಳು ಬ್ರಾಹ್ಮಣರೇ, ಅವ್ರ ವಾದ ನೋಡಿ ಹೇಗಿದೆ. ಈ ಬ್ರಾಹ್ಮಣರೆಲ್ಲ ಈ ದುಡ್ಡು ಹೊಡೆಯೋದಕ್ಕೆ ಮಾಡಿಕೊಂಡಂಥ ಯೋಜನೆಗಳಷ್ಟೇ ಇದು. ಆ ಅನ್ನದ ಅಪವ್ಯಯ ನೋಡಯ್ಯ, ಯಜ್ಞದ ಸಂದರ್ಭದಲ್ಲಿ ಅದು ಎಷ್ಟಯ್ಯ ಯಜ್ಞಕ್ಕೆ ಹಾಕ್ತಾರೆ, ಹಾಳು ಮಾಡ್ತಾರಲ್ಲಪ್ಪ ರಾಮ, ಇದೇನಲ್ಲ ನೀನು ನಂಬೇಡ, ಇದನ್ನೆಲ್ಲ ತಿರಸ್ಕಾರ ಮಾಡಿ ಬಾ ಅಯೋಧ್ಯೆಗೆ ಹೋಗೋಣ ಅಂತ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಅಂದರೆ ಈ ವಾದಕ್ಕೆ ನಾವು ಚಾರುವಾಕವಾದ ಅಂತ ಕರಿತೀವಿ, ನ ಆಸ್ತಿಕ ನಾಸ್ತಿಕವಾದ ಅಂತ ಕರಿತೀವಿ. ಚಾರುವಾಕರು ಅನ್ನತಕ್ಕಂಥ ಹೆಸರು ಬಂದಿದ್ದೇ ತುಂಬ ಸುಂದರವಾಗಿ ಮಾತಾಡ್ತಾರೆ ಅಂತ. ಚಾರು ಅಂದರೆ ತುಂಬ ಸುಂದರವಾಗಿರೋದು, ವಾಕ್ ಅಂದರೆ ಮಾತಾಡೋದು, ತುಂಬ ಪ್ರಿಯವಾಗಿ ಮಾತಾಡ್ತಾರೆ ಅಂತ. ಸಾಮಾನ್ಯವಾಗಿ ಯಾವುದೇ ಆಡಳಿತ ಪಕ್ಷ ಇದ್ರೂ ವಿರೋಧ ಪಕ್ಷಕ್ಕೆ ಮಾತಾಡೋಕ್ಕೆ ಬಹಳ ಅವಕಾಶಗಳು ಜಾಸ್ತಿ ಇರ್ತವೆ, ಬೈತಿರ್ತಾರೆ ಅವರು ಅಂತ. ಜನರಿಗೆ ಈ ಬೈಯೋರು ಅಂದ್ಕೊಂಡ್ರೆ ಮಹಾ ಇಷ್ಟ, ಯಾಕೆಂದ್ರೆ ಇವರು ಬೈಯೋದಕ್ಕೆ ಆಗೋದಿಲ್ಲ ಅಂತ. ಹೀಗಾಗಿ ಈ ನಾಸ್ತಿಕ ಅಂದ್ಕೊಂಡ್ರೆ ಜನರಿಗೆ ತುಂಬ ಇಷ್ಟ, ನಮಗೆ ಮಾತಾಡೋಕ್ಕಾಗದೆ ಇರೋದನ್ನು ಇವರು ಮಾತಾಡ್ತಾ ಇದ್ದಾರಲ್ಲ ಅಂತಂತ. ಜಾಬಾಲಿ ಮಹರ್ಷಿಗಳು ಆ ಕೆಲಸವನ್ನು ಮಾಡ್ತಾರೆ. ನನಗೆ ಅದಕ್ಕಿಂತ ಮುಖ್ಯವಾಗಿ ಶ್ರೀರಾಮರ ಕಾಲದಲ್ಲಿಯೂ ಈ ಚಾರುವಾಕವಾದ ಅನ್ನತಕ್ಕಂಥದ್ದು, ನಾಸ್ತಿಕವಾದ ಅನ್ನತಕ್ಕಂಥದ್ದು ಇತ್ತು ಅಂತ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇದಕ್ಕೆ ಶ್ರೀರಾಮರು ಉತ್ತರ ಕೊಡಬೇಕು.
ನನಗೆ ತುಂಬ ನಿರೀಕ್ಷಣೆ ಇತ್ತು ಇದಕ್ಕೆ ಯಾವ ರೀತಿಯಲ್ಲಿ ಶ್ರೀರಾಮರು ಸಮರ್ಥನೆ ಮಾಡ್ತಾರೆ ಅಂತ. ಸ್ವಲ್ಪ ನನಗೆ ಅತೃಪ್ತಿಯೇ ಈ ಸಂದರ್ಭದಲ್ಲಿ ಶ್ರೀರಾಮರು ಆ ಜಾವಾಲಿಗಳ ವಾದವನ್ನು ಸಂಪೂರ್ಣವಾಗಿ ಖಂಡಿಸದೇ ಬಿಟ್ಟಿದ್ದು. ಖಂಡನೆ ಮಾಡೋದಕ್ಕೆ ಬೇಕಾದಷ್ಟು ನಮ್ಮಲ್ಲಿ ಸಾಮಗ್ರಿ ಇದೆ. ಹೀಗಾಗಿಯೇ ಚಾರುವಾಕ ಸಿದ್ಧಾಂತ ಅಂತ ಆದಮೇಲೆ ಬಹಳಷ್ಟು ಸಿದ್ಧಾಂತಗಳು ನಮ್ಮಲ್ಲಿ ಬಂತು. ಸಾಂಖ್ಯ ಬಂತು, ವೈಶೇಷಿಕ ಬಂತು, ನ್ಯಾಯ ಬಂತು, ಪೂರ್ವಮೀಮಾಂಸೆ ಬಂತು, ಪಾತಂಜಲ ಬಂತು, ಉತ್ತರ ಮೀಮಾಂಸೆ ಬಂತು, ಇಷ್ಟೆಲ್ಲ ಬಂತು. ಆ ನಾಸ್ತಿಕತೆ ಚಾರುವಾಕ ದರ್ಶನದ ನಂತರ ಅದರ ಮೇಲೆ ಅದನ್ನು ಖಂಡಿಸಿ. ಆದರೆ ಯಾಕಾಗಿ ಶ್ರೀರಾಮರು ಅದನ್ನು ತೀಕ್ಷ್ಣವಾಗಿ ನಿಗ್ರಹಿಸಲಿಲ್ಲ, ಜಾಬಾಲಿ ಮಹರ್ಷಿಗಳನ್ನು ಖಂಡಿಸಲಿಲ್ಲ ಅಂತ ನನಗೆ ಗೊತ್ತಾಗಲ್ಲ. ಖಂಡಿಸ್ತಾರೆ, ಆದರೆ ನಿರೀಕ್ಷಿತ ತೀವ್ರತೆಯಲ್ಲಿ ಶ್ರೀರಾಮರು ಅದನ್ನು ಮಾತಾಡೋದು. ಇದು ಅಧರ್ಮ. ನನಗೆ ಧರ್ಮ ಅನ್ನತಕ್ಕಂಥದ್ದಕ್ಕೆ ಸುನಿಶ್ಚಿತವಾಗಿರತಕ್ಕಂಥ ಅರ್ಥ ಗೊತ್ತಿದೆ. ನಮ್ಮಪ್ಪ ನಿಮ್ಮನ್ನು ಯಾಕೆ ಹತ್ತಿರ ಸೇರಿಸಬೇಕಾಯಿತು? ಇಂಥ ಋಷಿಗಳನ್ನು ಹತ್ತಿರ ಸೇರಿಸಿದ ನಮ್ಮಪ್ಪನ ತಪ್ಪು. ಇದು ಅಧರ್ಮವಾದ್ದರಿಂದ ನಾನು ಅದಕ್ಕೆ ಬೆಲೆ ಕೊಡಲ್ಲ. ಒಂದು ದೃಷ್ಟಿಯಲ್ಲಿ ಶ್ರೀರಾಮರು ಹೇಳಿದ ಸರಿ ಇರಬಹುದು, ಆದರೆ ಅಧ್ಯಯನದ ದೃಷ್ಟಿಯಲ್ಲಿ ಶ್ರೀರಾಮರು ಈಗ ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕಾಗಿತ್ತು. ಆದರೆ ಅಸಂಪೂರ್ಣವಾಗಿ ಅತೃಪ್ತಿದಾಯಕವಾದಂಥ ಉತ್ತರವನ್ನು ಶ್ರೀರಾಮರು ಹೇಳಿ ಜಾಬಾಲಿಗಳನ್ನು ನಿಲ್ಲಿಸಿಬಿಡ್ತಾರೆ. ಇದರಿಂದ ಏನು, ಏನಾದರೂ ಮಾಡಿ ರಾಮನನ್ನು ಕರ್ಕೊಂಡು ಹೋಗ್ಬೋದು ಅಂತ ಒಂದು ಪ್ರಯತ್ನ. ಆದರೆ ಅವರು ಮಹರ್ಷಿಗಳಾದರೂ ಸುಮ್ಮನೆ ಆಮೇಲೆ ವ್ಯಾಖ್ಯಾನ ಬರುತ್ತೆ. ಇಲ್ಲ, ಎಲ್ಲ ಜಾವಾಲಿ ಮಹರ್ಷಿಗಳು ಹೇಳ್ತಾರೆ, ನಾನು ಇದನ್ನು ಸಾಧಿಸುವುದಕ್ಕಾಗಿ ಈ ರೀತಿ ವಾದ ಮಾಡಿದ್ದೇನೆ ವಿನಃ ನಾನು ನಿಜವಾಗಿಯೂ ಆಸ್ತಿಕ ಅಂದ್ಬಿಡ್ತಾರೆ. ಆವಾಗ ಅವರ ಬೆಲೆ ಹೋಗೇ ಬಿಡುತ್ತೆ. ಇಲ್ಲ, ನೀವು ನಾಸ್ತಿಕರಾಗಬೇಕು, ಇಲ್ಲ ಆಸ್ತಿಕರಾಗಬೇಕು. ನಾಸ್ತಿಕನೂ ಹೌದು, ಆಸ್ತಿಕನೂ ಹೌದು ಅನ್ನತಕ್ಕಂಥದಕ್ಕೆ ಬೆಲೆ ಇಲ್ಲ. ಹೇಗೋ ಇದೊಂದು ಅಂಶವನ್ನು ನಾನಿಲ್ಲಿ ದಾಖಲೆ ಮಾಡಬೇಕಾಗಿತ್ತು. ಇನ್ನು ನಾನು ಹಿಂದಿನ ಸಂಚಿಕೆಯಿಂದ ಹೇಳ್ತಾ ಇರತಕ್ಕಂಥ ಅತ್ಯಪೂರ್ವವಾಗಿರತಕ್ಕಂಥ ಒಂದು ವೃದ್ಧ ಜೋಡಿ ಹಾಗೂ ಯುವ ಜೋಡಿಗಳ ಮಿಲನದ ಸಂದರ್ಭ ಇದು. ಸುಮಾರು 80-90 ವರ್ಷಗಳ ವೃದ್ಧ ದಂಪತಿಗಳು, ಅದು ಅತ್ರಿ ಅನಸೂಯೆ, ಮಹಾಶ್ರೇಷ್ಠರಾಗಿರತಕ್ಕಂಥ ಆಗಿನ ಕಾಲದ ಅತ್ಯಂತ ತೀವ್ರ ತಪಸ್ಸನ್ನು ಮಾಡಿ ಇಡೀ ಲೋಕಪಾಲನೆಯನ್ನೇ ಮಾಡ್ತಾ ಇದ್ದಂತಹ ಮಹಾನ್ ಶಕ್ತಿದ್ವಯ ಅದು. ಅವರನ್ನು ನೋಡಲಿಕ್ಕೆ ಶ್ರೀರಾಮರು ಹೋಗ್ತಾರೆ. ಶ್ರೀರಾಮರು ತಾವು ಇದ್ದಂತಹ ಚಿತ್ರಕೂಟವನ್ನು ಬಿಟ್ಟು ಹೊರಡಲಿಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೇನೆ. ಅಲ್ಲಿ ಭರತ ಬಂದು ಹೋಗಿದ್ದು, ಅಲ್ಲಿ ಆ ಹಿಂದಿನ ನೆನಪುಗಳೆಲ್ಲ ಆಗ್ತಕ್ಕಂಥದ್ದು ಒಂದು ಕಾರಣವಾದರೆ, ಇಷ್ಟು ಹತ್ತಿರ ನನ್ನನ್ನು ನೋಡಿದ ಮೇಲೆ ಅಕಸ್ಮಾತ್ ಯಾರಾದರೂ ಬಂದು ಹೋಗಬಹುದಪ್ಪ ಮತ್ತೊಮ್ಮೆ, ಆವಾಗ ನನ್ನ ಏಕಾಂತಕ್ಕೆ ಭಂಗ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಶ್ರೀರಾಮರು ತಾವಿರತಕ್ಕಂಥ ಚಿತ್ರಕೂಟವನ್ನು ಬಿಟ್ಟು ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿಬಿಡ್ತಾರೆ, ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಅಂತೂ ತಾವು ದಂಡಕಾರಣ್ಯ ಪ್ರವೇಶ ಮಾಡುವುದಕ್ಕಿಂತ ಮುನ್ನ ಬಹುಶಃ ಹಲವು ಕಾಲದಿಂದ ಕೇಳುತ್ತಿದ್ದರು ಅಂತ ಕಾಣುತ್ತೆ ರಾಮರು. ಅತ್ರಿ ಮಹರ್ಷಿಗಳನ್ನು ನೋಡೋಣ. ಅತ್ರಿ ಮಹರ್ಷಿಗಳು ಮತ್ತು ಅನಸೂಯೆ ಬಗ್ಗೆ ಮಾತಾಡಬೇಕಾಯಿದ್ರೆ ಸುಮಾರು ಒಂದು ಅರ್ಧ ಗಂಟೆ ಅದನ್ನೇ ಮಾತಾಡಬೇಕಾಗಿತ್ತು. ಬಹಳ ದೊಡ್ಡ ಋಷಿವರ್ಯರು, ಅವರ ಹೆಸರೇ ಸಾಕು, ಅತ್ರಿ. ತಾಪತ್ರಯತ್ರಯ ಅಲ್ಲದವರು ಅವರು ಅಂತ, ಅತ್ರಿ ಅಷ್ಟೇ ಅಲ್ಲ. ಅತ್ರಿಗಳು ತಪಸ್ಸು ಮಾಡುತ್ತಾ ಕುಳಿತಾಗ ಒಂದು ಸಂತಾನ ಬೇಕಾಗಿರುತ್ತೆ. ಆ ಸಂತಾನಕ್ಕಾಗಿ ಅವರು ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ಮಾಡಿದಾಗ ಅವರು ಅಂದ್ಕೊಳ್ತಾರೆ, ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಮಾಡತಕ್ಕಂಥ ಯಾವ ಮೂಲ ಶಕ್ತಿಯೋ ಅದು ಪ್ರತ್ಯಕ್ಷವಾಗಲಿ ನನಗೆ, ಅದು ಪ್ರತ್ಯಕ್ಷವಾಗಿ ನನಗೆ ವರವನ್ನು ಕೊಡಲಿ. ಅವರು ಫಲಪೂರ್ಣವಾದಾಗ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿಬಿಟ್ಟಿರ್ತಾರೆ. ಅರೆ, ನಾನು ಒಬ್ಬರನ್ನು ಕೇಳಿದ್ರೆ ಮೂರು ಜನ ಬಂದಿರಲ್ಲ, ಸೃಷ್ಟಿ ಸ್ಥಿತಿ ಲಯವನ್ನು ಕೇಳಿದಲ್ಲಪ್ಪ, ಅದಕ್ಕೆ ಬಂದಿದ್ವಿ, ಮೂರು ಜನ ಬಂದಿದ್ವಿ, ಏನು ಬೇಕು ಹೇಳು. ನನಗೆ ಸಂತಾನ ಬೇಕಾಗಿತ್ತು, ಸರಿ ಮೂರು ಜನ ಕೊಡ್ತೀವಿ. ಆ ಮೂರೂ ಜನ ಕೊಟ್ಟಾಗ ರುದ್ರನಿಂದ ದುರ್ವಾಸನ ಉಗಮವಾಗಿ, ಬ್ರಹ್ಮನಿಂದ ಚಂದ್ರ ಬಂದು, ವಿಷ್ಣುವಿನಿಂದ ದತ್ತಾತ್ರೇಯರ ಆಗಮನ ಆಗುತ್ತೆ. ಕೊಂಚ ಕಾಲ ಆದಮೇಲೆ ಚಂದ್ರ ಹೇಳ್ತಾನೆ, ನಾನು ನನ್ನ ಲೋಕಕ್ಕೆ ಹೋಗಬೇಕಾಗಿದೆ,
ಆದ್ದರಿಂದ ನನ್ನ ಸಾಂಕೇತಿಕತೆಯಿಂದ ನನ್ನ ಒಂದು ತಲೆ ಹಾಗೂ ಎರಡು ಭುಜಗಳನ್ನು ತೊಗೊಂಡ್ಬಿಡಪ್ಪ ಅಂತ ದತ್ತಾತ್ರೇಯನ್ನು ಕೊಟ್ಬಿಡ್ತಾರೆ. ಆ ನಂತರ ದುರ್ವಾಸರು ಹೇಳ್ತಾರೆ, ನಂದು ಒಂದು ಮುಖ ಹಾಗೂ ಎರಡು ಭುಜಗಳನ್ನು ತೊಗೊಂಡ್ಬಿಡು. ಹೀಗಾಗಿ ದತ್ತಾತ್ರೇಯರಿಗೆ ಮೂರು ಮುಖಗಳು ಆರು ಭುಜಗಳು ಆಗಿಬಿಡುತ್ತೆ. ಇರಲಿ, ಆ ಕಥೆ ಬೇರೆ. ಅಂತಹ ದತ್ತಾತ್ರೇಯರಿಗೆ ತಂದೆ ತಾಯಿಗಳಾಗಿರತಕ್ಕಂಥವ್ರು ಇವರು, ತ್ರಿಮೂರ್ತಿ ಸ್ವರೂಪರಾಗಿರತಕ್ಕಂತಹ ದತ್ತಾತ್ರೇಯರಿಗೆ ಮುಂದೆ ಇದು ಬಹಳ ದೊಡ್ಡದಾಗಿ ದತ್ತಾದ್ವೈತ ಅಂತ ಪ್ರಸಿದ್ಧವಾಗಿ ಬಿಡುತ್ತೆ. ಆ ದತ್ತಾತ್ರೇಯರು ಎಲ್ಲಿಯ ತನಕ ಮುಂದುವರೆದು ಬಂದುಬಿಡ್ತಾರೆ ಅವರ ಶಿಷ್ಯ ಪರಂಪರೆ ಅಂತಂದರೆ, ಶಿರಡಿ ಸಾಯಿಬಾಬಾ ತನಕ ಆತನನ್ನು ಗುರುತಿಸಲಾಗಿಬಿಡುತ್ತೆ. ಜಾತಿ ಪಂಥ ಮತ ಧರ್ಮ ಎಲ್ಲವನ್ನೂ ಮೀರಿದಂತಹ ದತ್ತಾದ್ವೈತ ಸಿದ್ಧಾಂತ ಅನ್ನತಕ್ಕಂಥದ್ದು ಬಹಳ ಪ್ರಚುರವಾಗಿ ಈಗ ಅದರ ಮೂಲಕ್ಷೇತ್ರ ಅಂತ ಗಾಣಗಾಪುರದಲ್ಲಿ ಅದು ಮಹಾಶಕ್ತಿಪೀಠವಾಗಿ ವಿಜೃಂಭಿಸುತ್ತೆ. ಇರಲಿ, ಆ ದತ್ತಾತ್ರೇಯನ ತಂದೆ ತಾಯಿಗಳಾಗಿರತಕ್ಕಂಥವರು ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಿ. ಇದಿಷ್ಟೇ ಅಲ್ಲ, ಅವರ ಬಗ್ಗೆ ಬಹಳಷ್ಟು ಕಥೆಗಳಿದೆ. ಈಗ ಅದು ಪ್ರಕೃತ ಅಲ್ಲ, ರಾಮಸೀತೆಯರು ಬಂದಿದ್ದಾರೆ. ಅತ್ರಿ ಮಹರ್ಷಿಗಳು ಬಂದು ಇವರಿಬ್ಬರಿಗೂ ಸ್ವಾಗತ ಕೊಡ್ತಾರೆ. ನನಗೆ ತುಂಬ ಪ್ರಿಯವಾಗಿದ್ದು ಆ ಸಂದರ್ಭದಲ್ಲಿ ಆ ದಂಪತಿಗಳ ಅನ್ಯೋನ್ಯ ಜೀವನ. ಅನಸೂಯೆಯನ್ನು ಕರೀತಾರೆ, ಆಕೆ ಒಳಗಡೆ ಇರ್ತಾಳೆ. ಬಾಯಿಲಿ, ನಮಗೆ ತುಂಬ ಮಾನ್ಯವಾಗಿರತಕ್ಕಂಥ ಅತಿಥಿ ಬಂದಿದ್ದಾನೆ, ಬಂದ ಮೇಲೆ ಸೀತೆಯನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಹೇಳಿದ ನಂತರ ರಾಮರನ್ನು ಉದ್ದೇಶಿಸಿ ಅತ್ರಿ ಮಹರ್ಷಿಗಳು ತಮ್ಮ ಹೆಂಡತಿಯನ್ನು ಪರಿಚಯ ಮಾಡಿಕೊಡ್ತಾರೆ. ತುಂಬ ಸೊಗಸಾಗಿ ಸುಂದರವಾಗಿರತಕ್ಕಂಥ ಮಾತುಗಳು. ಏನಂದ್ಕೊಂಡಿದೆಯಾ ನನ್ನ ಹೆಂಡತಿಯನ್ನು, ಮಹಾತಪಸ್ವಿನಿ, ಇಷ್ಟಾಪೂರ್ತಗಳನ್ನೆಲ್ಲ ಎಷ್ಟೇ ಕಷ್ಟವಾದರೂ ತಪಸ್ಸನ್ನು ಮಾಡಿಬಿಟ್ಟಿದ್ದಾಳೆ, ವ್ರತಗಳನ್ನು ಪರಿಪಾಲನೆ ಮಾಡಿಬಿಟ್ಟಿದ್ದಾಳೆ, ಹೊತ್ತು ದಿವಸಗಳ ಕಾಲ ರಾತ್ರಿಯನ್ನು ವಿಸ್ತರಿಸಿಬಿಟ್ಟು ಸೂರ್ಯನ ಉದಯಕ್ಕೆ ಕಾರಣಳಾಗಿಬಿಟ್ಟಿದ್ದಾಳೆ, ಕ್ಷಾಮಡಾಮರಗಳು ಬಂದಂಥ ಸಂದರ್ಭದಲ್ಲಿ ವರ್ಷ 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 ಗುಪ್ತ ಗಂಗಾ ನದಿಯನ್ನು ಉದ್ಭವ ಮಾಡಿಬಿಟ್ಟಿದ್ದಾಳೆ, ಮಹಾಪತಿವ್ರತ ಶ್ರೋಮಣಿ ಇವಳು ಅಂತ ಹೇಳಿ ತನ್ನ ಹೆಂಡತಿಯ ಬಗ್ಗೆ ಅತ್ಯಂತ ಮೆಚ್ಚುಗೆಯ ಮಾತುಗಳಿಂದ ರಾಮರಿಗೆ ತಮ್ಮ ಧರ್ಮಪತ್ನಿಯ ಪರಿಚಯವನ್ನು ಮಾಡಿಕೊಡ್ತಾರೆ. ಆ ವಯಸ್ಸಿನಲ್ಲಿ, ಆ ವೃದ್ಧಾಪ್ಯದಲ್ಲಿ ತನ್ನ ಪತ್ನಿಯ ಬಗ್ಗೆ ಆ ಮಹರ್ಷಿ ಮಾತನಾಡಿದಂಥ ಮಾತುಗಳು ನಮಗೇನೋ ಬೇರೆಯದೇ ಆದಂಥ ಒಂದು ಪಾಠವನ್ನು ಹೇಳುತ್ತೆ. ಶ್ರೀರಾಮರನ್ನು ನೋಡಿ, ಸೀತೆಯ ಬಗ್ಗೆ ಎಷ್ಟೆಲ್ಲ ಗೌರವವನ್ನು ಕೊಡ್ತಾ ಹೋಗ್ತಾರೆ. ನಾವು ಅರಣ್ಯಕಾಂಡದ ಪ್ರಾರಂಭದಲ್ಲಿ ಅದನ್ನು ನಾವು ನೋಡುತ್ತಿದ್ದೇವೆ. ಸೀತೆಗೆ ಕೊಡತಕ್ಕಂಥ ಮಹತ್ವ, ಎಲ್ಲೋ ಒಂದು ಕಡೆಗೆ ಸೀತೆಯನ್ನು ಮೆಚ್ಚಿಸಲಿಕ್ಕಾಗಿ ಅಯೋಧ್ಯೆ ಕಾಂಡದಲ್ಲೇ ಬರ್ತದೆ, ಮುಂದೂ ಬರ್ತದೆ. ಒಳ್ಳೆಯ ಹಸನಾಗಿರತಕ್ಕಂಥ ಜಿಂಕೆಯ ಮಾಂಸವನ್ನು ಬೇಯಿಸಿ ಇತ್ತಗೋ ಬಹಳ ಚೆನ್ನಾಗಿದೆ ಅಂತ ಪ್ರೀತಿಯನ್ನು ತೋರಿಸ್ತಾ ಇದ್ದರು ರಾಮರು. ಅಷ್ಟು ಪ್ರೀತಿಪಾತ್ರರಾಗಿದ್ದರಿಂದಲೇ ಸೀತಾ ವಿರಹದಲ್ಲಿ ಕಂಗೆಟ್ಟು ಗೋಳಾಡಿ ಒದ್ದಾಡಿ ಗಿಡ ಮರ ಬಳ್ಳಿಗಳನ್ನೆಲ್ಲ ಸೀತೆ 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 ಅಂತ ಗುರುತಿಸ್ಲಿಕ್ಕೆ ಹೋದವರು. ರಾಮರು ಸೀತೆಗಾಗಿ ಅಷ್ಟು ಅಳತಾರೆ ಮುಂದೆ ಅಂದರೆ, ರಾವಣ ಸೀತೆಯನ್ನು ಕರೆದುಕೊಂಡು ಹೋದಾಗ ಆ ಸೀತೆಯ ಆಕರ್ಷಣೆ ಎಷ್ಟಿರಬೇಕು. ಅದು ಕೇವಲ ಯಾವುದೋ ದೈಹಿಕ ಆಕರ್ಷಣೆಯನ್ನೂ ಮೀರಿದಂತಹ ಆ ಪ್ರೇಮ ತೀವ್ರತೆ. ದೈಹಿಕ ಆಕರ್ಷಣೆ ಆ ಅರ್ಥದಲ್ಲಿ ಇರಲೇ ಇಲ್ಲ, ಯಾಕೆಂದರೆ ಅವರು ಋಷಿ ಋಷಿಪತ್ನಿ ಇದ್ದಾಗಿದ್ದವರು, ಆಗ ಸಂತಾನ ಆಗಲೇ ಇಲ್ಲ ಅವರಿಗೆ. ಅಯೋಧ್ಯೆಗೆ ಬಂದ ಮೇಲೆ ಅವರಿಗೆ ಖುಷಿಯಿಲ್ಲವರ ಜನನ ಆಗಿತ್ತು. ಹೀಗಾಗಿ ಆ ಆಕರ್ಷಣೆಗಿಂತ ಹೆಚ್ಚಾಗಿ ಯಾವುದೋ ಒಂದು ಅನುಬಂಧ, ಯಾವುದೋ ಒಂದು ಪ್ರೀತಿ, ಯಾವುದೋ ಒಂದು ನೈಕಟ್ಯ, ಯಾವುದೋ ಒಂದು ಅಯಸ್ಕಾಂತ ಶಕ್ತಿ, ಯಾವುದೋ ಒಂದು ಪ್ರೇಮದ ತೀವ್ರತೆ, ಅದನ್ನು ಇಲ್ಲಿ ನೋಡ್ತಾ ಇದ್ದಾರೆ ಅತ್ರಿ ಅನಸೂಯೆಯರ ಸಂದರ್ಭದಲ್ಲಿ. ಅನಸೂಯೇನು ಕಡಿಮೆಯೇ, ಅನಸೂಯೆ ಪರೀಕ್ಷೆ ಮಾಡೋದಕ್ಕೆ ಬಂದಂಥ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿಬಿಟ್ಟಿದ್ದಂಥ ಮಹಾಶಕ್ತಿಯಾಗಿ ಆಕೆಯನ್ನು ಮೊಟ್ಟ ಮೊದಲ ಬಾರಿ ಸೀತೆ ಮಾತಾಡಿಸ್ತಾ ಇದ್ದಾಳೆ. ಅವರಿಬ್ಬರ ಸಂವಾದ. ಅನಸೂಯೆ ಸೀತೆಯನ್ನು ಕೇಳ್ತಾಳೆ, ಎಲ್ಲಿ ಹೇಳಮ್ಮ, ನಿನ್ನ ಮದುವೆ ಹೇಗಾಯಿತು ಹೇಳು ಸ್ವಲ್ಪ. ನಾನು ಆಗಲೇ ನೆನಪಿಸಿಕೊಂಡೆ, ನಮ್ಮ ಸಾಹಿತ್ಯಜೀವಿ ವೆಂಕಟ ಸುಬ್ಬಯ್ಯನವರು ತುಂಬ ಪ್ರಿಯವಾಗಿ ಅದನ್ನು ಆಸ್ವಾದನೆ ಮಾಡಿದಂಥ ಘಟ್ಟ ಅದು. ಬಹುಶಃ ವಯಸ್ಸಾಗ್ತಾ ಆಗ್ತಾ 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 ಆಗ್ತಾ
ನಮಗೆ ದೈಹಿಕ ಶಕ್ತಿ ಉಡುಗಿ ಹೋಗಿಬಿಟ್ಟಾಗ ಈ ರೀತಿ ಆಪ್ತವಾದ ಸಂಭಾಷಣೆಗಳೇ ಆ ಜೀವನಕ್ಕೆ ಒಂದಂತಹ ಮಕರಂದವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಣುತ್ತೆ. ಹೇಗೂ ಸೀತೆ ನೆನಪಿಸಿಕೊಳ್ಳೋದು ಶ್ರೀರಾಮರು ಬಂದ ಸಂದರ್ಭ, ಆ ಶೋಧನುರ್ಭಂಗವಾದಂಥ ಸಂದರ್ಭ, ಆಗ ಮದುವೆ ಆದಂಥ ಸವಿ ನೆನಪು, ಇದನ್ನೆಲ್ಲ ಅನಸೂಯೆಗೆ ವರ್ಣನೆ ಮಾಡ್ತಾಳೆ. ಕೊನೆಗೆ ಅನಸೂಯೆ ಹೇಳ್ತಾಳೆ, ಇಷ್ಟು ಚೆನ್ನಾಗಿ ಮಾತಾಡಿದೀಯ ನೀನು, ನಿನ್ನ ಬಗ್ಗೆ ನನಗೆ ತುಂಬ ಒಲವು ಯಾಕಿದೆ ಅಂದರೆ, ಸಾಮಾನ್ಯವಾಗಿ ಹೆಣ್ಣುಗಳು ಗಂಡ ಏನಾದರೂ ಸ್ವಲ್ಪ ಕೆಳಕ್ಕೆ ಇಳಿದ ಅಂದರೆ ಅವನ ಬಗ್ಗೆ ಅಲಕ್ಷ್ಯವನ್ನು ತೋರಿಸ್ತಕ್ಕಂಥವರು, ಆದರೆ ನೀನು ನಿನ್ನ ಕಷ್ಟಗಳನ್ನೆಲ್ಲ ನುಂಗಿಕೊಂಡು ಕಷ್ಟವೇ ಇಲ್ಲವೇನೋ ಅನ್ನುವಂತೆ ನಗುನಗುತ್ತಾ ರಾಜ್ಯವನ್ನು ಬಿಟ್ಟು ನಿನ್ನ ಗಂಡನ ಜೊತೆಗೆ ಕಾಡಿಗೆ ಬಂದುಬಿಟ್ಟಿದೆಯಲ್ಲ, ಎಂಥ ವಿಶೇಷವಾದ ಹೆಣ್ಣು ನೀನು, ಅಂಥದ್ದೇನೂ ಇಲ್ಲಮ್ಮ ಅಂತ ಸೀತೆ ಹೇಳ್ತಾಳೆ. ಇದೆಲ್ಲ ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದರು. ಅವರ ತಂದೆ ಮದುವೆ ಸಂದರ್ಭದಲ್ಲಿ ಹೇಳಿದಂಥ ಮಾತು ಎಂಥದ್ದು, ಸಹಧರ್ಮಚರಿ ತವ, ನಿನ್ನ ಜೊತೆಗೆ ಚರಿ ಧರ್ಮಚಾರಿಣಿ, ಇವಳು ಧರ್ಮದಲ್ಲಿ ನಡ್ಕೊಂಡು ಬರ್ತಾಳೆ ನಿನ್ನ ಜೊತೆಗೆ, ಹಾಗೆ ಬಂದುಬಿಟ್ಟಿದ್ದಾಳೆ ಸೀತೆ. ಅದನ್ನು ನೋಡಿ ಪತಿವ್ರತೆಯಾಗಿರತಕ್ಕಂಥ ಅನಸೂಯೆಗೆ ಮಹಾ ಸಂತೋಷ ಆಗಿ ಸೀತೆಗೆ ಹೇಳ್ತಾಳೆ, ಹೇಳು ಏನು ಬೇಕು ನಿನಗೆ, ನಾನು ತಪಸ್ಸು ಮಾಡಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಬಿಟ್ಟಿದ್ದೇನೆ, ನೀನು ಏನು ಹೇಳಬೇಕು ಏನು ಕೇಳ್ಕೋ ಅದನ್ನು ನಾನು ಮಾನಸಿಕ ಸೃಷ್ಟಿ ಮಾಡಿಕೊಟ್ಬಿಡ್ತೀನಿ, ನಿನಗೆ ಏನು ಬೇಕು ಕೇಳು. ಆಕೆ ಹೇಳ್ತಾಳೆ, ನನಗೇನು ಬೇಡ, ಎಲ್ಲ ನಾನು ಚೆನ್ನಾಗೇ ಇದ್ದೀನಿ, ಏನೂ ಬೇಡ. ಮುಂದೆ ರಾಮರು ಶರಭಂಗರ ಹತ್ತಿರ ಮಾತನಾಡ್ತಾರೆ, ಸುತೀಕ್ಷಣ ಹತ್ತಿರ ಮಾತಾಡ್ತಾರೆ, ಈ ಒಂದು ತತ್ವ ಅದನ್ನು ನಾನು ಮುಂದೆ ಮಾತಾಡ್ತೀನಿ. ಸೀತೆ ಹೇಳ್ತಕ್ಕಂಥ ಮಾತು, ನನಗೇನು ಬೇಡಮ್ಮ, ಎಲ್ಲ ನಮ್ಮ ಯಜಮಾನರು ಕೊಡ್ತಾರೆ ಅನ್ನುವ ಧಾಟಿ. ಅನಸೂಯೆ ಮತ್ತೂ ಸಂತೋಷ ಆಗಿಬಿಡುತ್ತೆ, ಹಾಗಾದ್ರೆ ತಗೋ ಅಂತ ತನ್ನ ಮಾನಸಿಕ ಸೃಷ್ಟಿಯಾಗಿ ದುಕೂಲವನ್ನು ಸೃಷ್ಟಿ ಮಾಡ್ತಾಳೆ. ಈ ಸೀರೆ ತಗೋ, ಬಾಡುವುದೇ ಇಲ್ಲ, ಮುದುರುವುದೇ ಇಲ್ಲ, ಹರಿಯುವುದೇ ಇಲ್ಲ, ಈ ಅಂಗರಾಗ ತಗೋ, ಏನು ದೇಹಕ್ಕೆ ಹಚ್ಚಿಕೋ, ಸುಗಂಧ ಬರ್ತದೆ, ಮಾಸುವುದೇ ಇಲ್ಲ, ಈ ಹೂವನ್ನು ಮುಡ್ಕೋ, ಮುಡ್ಕೊಂಡ್ರಿ ಬಾಡುವುದೇ ಇಲ್ಲ, ಇಂಥದ್ದೆಲ್ಲ ಕೊಟ್ಟು ಅನಸೂಯೆ ಹೇಳ್ತಾಳೆ, ಬಹಳ ಸುಂದರವಾಗಿ ಹೇಳ್ತಾಳೆ. ಅಯೋಧ್ಯಾಕಾಂಡದ ಮುಕ್ತಾಯಕ್ಕೆ ಬರ್ತದೆ ಇದು. ಈಗ ಇದೆಲ್ಲ ಶೃಂಗಾರ ನನ್ನ ಮುಂದೆ ಮಾಡ್ಕೋ, ಮಾಡಿಕೊಂಡು ರಾಮರ ಪಕ್ಕಕ್ಕೆ ಹೋಗಿ ಕೂತ್ಕೋ, ಆವಾಗ ರಾಮರಿಗೆ ಸಂತೋಷ ಆಗುತ್ತೆ. ವೃದ್ಧೆಯಾಗಿರತಕ್ಕ ಅನಸೂಯೆ, ಯುವತಿಯಾಗಿರತಕ್ಕಂತಹ ಸೀತೆಗೆ ಎಲ್ಲವನ್ನೂ ಕೊಟ್ಟು ಅದರ ಸಾರ್ಥಕ್ಕೆ ಆಗತಕ್ಕಂಥದ್ದು ನಿನ್ನ ಇನಿಯನ ಸಂಘದಲ್ಲಿ ನೀನಿದ್ದಾಗ. ಆ ಇನಿಯನ ಸಂಘದಲ್ಲಿ ನೀನಿಲ್ಲದೆ ಹೋದರೆ ಪುರುಷನಿಂದ ಪ್ರತ್ಯೇಕವಾದ ಪ್ರಕೃತಿಯಾಗಿ ಬಿಡುತ್ತೆ. ಪುರುಷನಿಗಾಗಲಿ ಸ್ತ್ರೀಗಾಗಲಿ ಸಂಪೂರ್ಣ ಧನ್ಯತಾ ಭಾವ ಅನ್ನತಕ್ಕಂಥದ್ದು ಏನಾದರೂ ಬರಬೇಕಾಗಿದ್ದರೆ ಆ ಈರುವರು ತಮ್ಮ ಜೀವನದಲ್ಲಿ ತಾವು ಸಾರ್ಥಕ್ಯವನ್ನು ಅನುಭವಿಸಿದ್ದೇವೆ ಅಂತ ಆಗಬೇಕಾಗಿದ್ದರೆ ಅವರಿಬ್ಬರ ಸಮ್ಮಿಲನ ಆಗಬೇಕು. ಬರಡ ಬರಡಾಗಿರತಕ್ಕಂತಹ ಸನ್ಯಾಸವಾಗಲಿ, ಮುಗ್ಧತೆಯೇ ಇರತಕ್ಕಂತಹ ಏಕಾಕಿ ಜೀವನವಾಗಲಿ, ಇದು ಎರಡೂ ಅಲ್ಲದೆ ಅದು ಎರಡರ ಸಂಯೋಗ ಆಗಬೇಕು. ಆಗಲೇ ಅದನ್ನು ಪೂರ್ಣಾಂಗ ಅಂತ ಆಗತಕ್ಕಂಥದ್ದು ಅಲ್ಲಿಯ ತನಕ ಅರ್ಧಾಂಗಿತ್ವವೇ. ಅರ್ಧಾಂಗಿ ಅಂದರೆ ಹೆಂಡತಿಗೂ ಹೌದು, ಅರ್ಧಾಂಗಿತ್ವ ಗಂಡಿನಿಗೂ ಹೌದು, ವೈಜ್ಞಾನಿಕವಾಗಿಯೂ ಅದೆಲ್ಲ ದಾಖಲಾಗಿಬಿಟ್ಟಿದೆ. ಗಂಡಿನಲ್ಲಿ ಇರತಕ್ಕಂಥ ಅರ್ಧ ಭಾಗದ ಶಕ್ತಿ, ಹೆಣ್ಣಿನಲ್ಲಿನ ಅರ್ಧ ಭಾಗದ ಶಕ್ತಿ ಕೂಡಿಯೇ ಒಂದು ಜೀವ ಅನ್ನತಕ್ಕಂಥದ್ದು ಹುಟ್ಟಬೇಕಾಗಿದ್ದರೆ ಕೂಡ ಈ ಅರ್ಧಾಂಗಿ ಅನ್ನತಕ್ಕಂಥ ಪದ ಪೂರ್ಣಾಂಗಿ ಅಂತ ಆಗಬೇಕಾಗಿದ್ದರೆ ಸೀತೆ ರಾಮರ ಸಖ್ಯಕ್ಕೆ ಹೋಗಬೇಕು. ಅಯೋಧ್ಯಾಕಾಂಡದ ವಿಶೇಷವಾಗಿರತಕ್ಕಂಥ ನೋವು ದಾಖಲಾಗತಕ್ಕಂಥದ್ದು ಈ ಅರ್ಧಾಂಗಿತ್ವ ಪೂರ್ಣಾಂಗವಾಗದೆ ವಿಭಿನ್ನವಾದಾಗ, ದಶರಥ ಹಾಗೂ ಕೈಕೆಯ ಸಂದರ್ಭದಲ್ಲಿ ಅವರಿಬ್ಬರೂ ವಿಮುಖರಾಗಿ ಬಿಡ್ತಾರೆ. ಕೈಕೆ ದಶರಥನಿಂದ ಏನನ್ನು ಸೆಳೆಯೋಣ ಅಂತ ನೋಡ್ತಾ ಇದ್ದಾಳೆ. ದಶರಥ ತಾನು ವೈಯಕ್ತಿಕವಾಗಿ ನಿರ್ಣಯ ಮಾಡಿ ಯಾರ ಅನುಮತಿಯನ್ನೂ ಪಡೆಯದೆ ಯಾರ ಜೊತೆಗೂ ಚರ್ಚೆ ಮಾಡದೆ, ಅಂದರೆ ಹೊರಗಡೆ ಎಲ್ಲೋ ಚರ್ಚೆ ಮಾಡ್ತಾನೆ ಆದರೆ ಹೆಂಡತಿಯರ ಜೊತೆಗೆ ಚರ್ಚೆ ಮಾಡೋದೇ ಇಲ್ಲ ಅವನು. ಹೀಗಾಗಿ ತನ್ನದೇ ಅನ್ನತಕ್ಕಂಥ ಒಂದು ಅಹಮಿಕೆಯನ್ನು ದಶರಥ ಹೊಂದಿದ್ದು, ಆ ದಶರಥನಿಂದ ನಾನು ಕಿತ್ತುಕೊಳ್ತೀನಿ ಅಂತ ಕೈಕೇ ಪ್ರಯತ್ನಪಟ್ಟಿದ್ದು ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ
ಪುರುಷ ಹಾಗೂ ಪ್ರಕೃತಿಯರ ವಿಭಿನ್ನತೆ, ಅವರಿಬ್ಬರು ವಿಮುಖರಾಗತಕ್ಕಂಥದ್ದರಲ್ಲಿ ಆರಂಭ ಆಗಿ ಅಯೋಧ್ಯಾಕಾಂಡದ ಮುಕ್ತಾಯ ಅವರಿಬ್ಬರು ಸೇರತಕ್ಕಂಥದ್ದು, ಸೀತೆ ಹಾಗೂ ರಾಮರ ಐಕ್ಯ, ಅವರಿಬ್ಬರ ಮಿಲನ, ಗಂಡು ಹೆಣ್ಣುಗಳ ಮಿಲನದಲ್ಲಿ ಅರ್ಧಾಂಗಿತ್ವ ಹೋಗಿ ಪೂರ್ಣಾಂಗವಾಗುತ್ತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಎನ್ನತಕ್ಕಂಥ ಈಶಾವಾಸ್ಯ ಉಪನಿಷತ್ತಿನ ಪ್ರಾರಂಭದ ಮಂತ್ರದ ಮಹತ್ವವನ್ನು ಸಾರುವಂತೆ ಸೀತಾರಾಮರು ಒಂದಾಗಿ ಬಿಡ್ತಾರೆ. ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನತಕ್ಕಂಥ ಕಾಳಿದಾಸನ ಮಾತಿಗೆ ಅನುಗುಣವಾಗಿ ಆ ಈರ್ವರು ಸೇರಿದ್ದಾರೆ ಅನ್ನುವ ಸಂದರ್ಭದಲ್ಲಿ ಅಯೋಧ್ಯಾಕಾಂಡ ಮುಕ್ತಾಯ ಆಗ್ತಾ ಇದೆ.